ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಬ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 08472261529 ಲಗೇಜ್ ಶಾಪಿ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಮಸ್ಕಾರ, ಸ್ಥಳೀಯ ಸುದ್ದಿವಾಹಿನಿ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಬಗೆಹರಿಯದ ಜಿಮ್ಸ್ ನೌಕರರ ಆಡಳಿತ ಮಂಡಳಿ ನಡುವಿನ ಗೊಂದಲ, 40ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಮಹಾಮಳೆಗೆ ತತ್ತರಿಸಿರುವ ಕೊಡಗು, ಸಂತ್ರಸ್ತರ ನೆರವಿಗೆ ಧಾವಿಸಿದ ಪೇಜಾವರ ಶ್ರೀ ಸೇನೆ ಕಾರ್ಯಕರ್ತರು. ಅಡ್ವೊಕೇಟ್ ದಿವಂಗತ ವೆಂಕಟರಾವ್ ಬಿ ದೇಶಪಾಂಡೆ ಸ್ಮಾರಕ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಈಗ ವಾರ್ತೆಗಳ ವಿವರ.
ಜೇಮ್ಸ್ ನೌಕರರು ಹಾಗೂ ಜೇಮ್ಸ್ ಆಡಳಿತ ಮಂಡಳಿಯ ನಡುವಿನ ಗೊಂದಲ ಬಗೆಹರಿಯುವ ಲಕ್ಷಣ ಸದ್ಯಕ್ಕೆ ಕಾಣುತ್ತಿಲ್ಲ. ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಜೇಮ್ಸ್ ನೌಕರರು ನಡೆಸುತ್ತಿರುವ ಧರಣಿ ಸತ್ಯಾಗ್ರಹವು 40ನೇ ದಿನಕ್ಕೆ ಕಾಲಿಟ್ಟಿದೆ. ಎರಡು ಮೂರು ವರ್ಷಗಳಿಂದ ಶುಶ್ರೂಷಕರಾಗಿ ಸೇವೆ ಸಲ್ಲಿಸುತ್ತಿರುವ 94 ಜನರನ್ನು ಸೇವೆಯಿಂದ ವಜಾಗೊಳಿಸಿದ್ದನ್ನು ಖಂಡಿಸಿ 40 ದಿನಗಳಿಂದ ಧರಣಿ ಸತ್ಯಾಗ್ರಹ ಮಾಡುತ್ತಿದ್ದು ಜನಪ್ರತಿನಿಧಿಗಳು ಬಂದು ಅಹವಾಲು ಸ್ವೀಕರಿಸುತ್ತಾರೆಯೇ ವಿನಃ ಗೊಂದಲ ಬಗೆಹರಿಸುವ ಗೋಜಿಗೆ ಹೋಗದಿರುವುದು ವಿಪರ್ಯಾಸ. ಸುದ್ದಿಗಾರರೊಂದಿಗೆ ಮಾತನಾಡಿದ ಹೈದರಾಬಾದ್ ಕರ್ನಾಟಕ ಶುಶ್ರೂಷಕರ ಸಂಘದ ಉಪಾಧ್ಯಕ್ಷ ಶರಣು ಎಸ್ ಹಾವನೂರ್, ಜಿಮ್ಸ್ನಲ್ಲಿ ಹೊರಗುತ್ತಿಗೆಯನ್ನು ಕೈಬಿಡಬೇಕು ಹಾಗೂ ಹಾಲಿ 94 ಜನ ಶುಶ್ರೂಷಕರನ್ನು ಸೇವೆಯಲ್ಲಿ ಮುಂದುವರಿಸಬೇಕೆಂದು ಆಗ್ರಹಿಸಿದರು. ನಮಗೆ ಇವತ್ತಿಗಿನ ಒಂದು 40 ದಿನ ಧರಣಿ ಮುಂದುವರೆಸು ಸರದಿ ಉಪವಾಸ ಸತ್ಯಾಗ್ರಹ ಇವತ್ತಿಗೆ 22ನೇ ದಿನ. ಇನ್ನೂವರೆಗೂ ಜಿಲ್ಲಾಡಳಿತ ಆಯಿತು ಮತ್ತು ರಾಜ್ಯ ಸರ್ಕಾರ ಆಯಿತು ನಮ್ಮ ಮನವಿಯನ್ನು ಇನ್ನೂವರೆಗೂ ಗಂಭೀರವಾಗಿ ಪರಿಶೀಲನೆ ಮಾಡಿಲ್ಲ. ಯಾಕಂದರೆ ಇವತ್ತು ಸರ್ಕಾರ ಆದೇಶ ಇದೆ ಔಟ್ಸೋರ್ಸ್ ಏಜೆನ್ಸಿಯನ್ನು ಕೊಡಬಾರ್ದಂತ, ಸ್ಟಾಫ್ ನರ್ಸ್ಗೆ ಯಾವುದೇ ಕಾರಣಕ್ಕೂ ಸ್ಟಾಫ್ ನರ್ಸ್ ಏಜೆನ್ಸಿಯನ್ನು ಮುಖಾಂತರ ಕೊಡಬಾರ್ದು ಅಂತ ಆ ಸರ್ಕಾರ ಆದೇಶನೇ ಮಾಡಿದೆ 2013. ಇದು ಜಿಮ್ಸ್ ಆಡಳಿತ ಮಂಡಳನ ಕಾರ್ಮಿಕ ವಿರೋಧಿಯಾಗಿ ನೀತಿಯನ್ನು ಅನುಸರಿಸ್ತಾ ಇದೆ. ಯಾಕನ ಗೊತ್ತಿಲ್ಲ, ಇದರಿಂದ ಯಾರು ಕೈಬಿಡ ಇದೆ ಅಂತೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಪ್ರಿಯಾಂಕರಿಯವರನ್ನು ಮನೆಯನ್ನು ಕೊಟ್ಟಿರೋದ್ರ ಅವ್ರ ಬಗ್ಗೆ ಇನ್ನೊಂದು ಪರಿಶೀಲನೆ ಮಾಡ್ತೀವಿ ಅಂದು ಬಟ್ ಇನ್ನು 5-6 ದಿನ ಆಯಿತು. ಅವರು ಇನ್ನೂವರೆಗೂ ಪರಿಶೀಲನೆಯಾಗಿ ನಮ್ಮ ಬಗ್ಗೆ ಮನೆಯನ್ನು ಇನ್ನೂವರೆಗೂ ನಮ್ಮ ಬಗ್ಗೆ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇಲ್ಲ. ಅವರು ಮುಂದಿನ ದಿನಗಳಲ್ಲಿ 2 ದಿನಗಳಲ್ಲಿ ನಮ್ಮ ಬೇಡಿಕೆ ಈಡೇರಿದ್ದಲ್ಲಿ ಮುಂದಿನ ದಿನಗಳು ಜಿಲ್ಲಾಧಿಕಾರಿ ಕಚೇರಿ ಆದರೂ ಸಾಮೂಹಿಕ ಪ್ರತಿಭಟನೆಯನ್ನು ರಸ್ತೆ ರುಕಾವತು ಅಥವಾ ಇನ್ನೊಂದು ಮುಂದಿನ ದಿನಗಳಲ್ಲಿ ನಿರ್ದೇಶನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸಾಗರ್, ತೆಗ್ನೂರ್, ಸೂರ್ಯಕಾಂತ್, ಟಿಎಂ ಸೇರಿದಂತೆ ಸೇವೆಯಿಂದ ವಜಾಗೊಂಡ ಶುಶ್ರೂಷಕರು ಉಪಸ್ಥಿತರಿದ್ದರು. ಮಹಾಮಳೆಗೆ ನಲುಗಿ ಹೋಗಿರುವ ಕೊಡಗಿನ ಸಂತ್ರಸ್ತರಿಗೆ ನೀಡುವ ಸಲುವಾಗಿ ಪೇಜಾವರ ಶ್ರೀ ಸೇನೆ ವತಿಯಿಂದ ಅಗತ್ಯ ಸಾಮಗ್ರಿಗಳ ಸಂಗ್ರಹವನ್ನು ನಗರದ ಎಸ್ವಿಪಿ ವೃತ್ತದಲ್ಲಿ ಮಾಡಲಾಯಿತು. ಸಂತ್ರಸ್ತರ ನೆರವಿಗಾಗಿ ಅಗತ್ಯ ವಸ್ತುಗಳನ್ನು ಸಾರ್ವಜನಿಕರಿಂದ ಸಂಘಟನೆಯ ಕಾರ್ಯಕರ್ತರು ಸಂಗ್ರಹಿಸಿದ್ದರು. ನಂತರ ಮಾತನಾಡಿದ ಶರಣ್ಗೌಡ್ ಪಾಟೀಲ್, ಸಂತ್ರಸ್ತರೊಡನೆ ನಾವಿದ್ದು ಯಾವುದೇ ಸಹಾಯಕ್ಕೂ ಸಿದ್ಧ ಎಂದು ಹೇಳಿದರು. ಕೊಡಗಿನ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ. ಅವರಿಗೆ ನಮ್ಮ ಗುಲ್ಬರ್ಗ ವತಿಯಿಂದ MS ಪಾಟೀಲ್ ನರಬೋಳ್ ಅವರ ಅಧ್ಯಕ್ಷತೆಯಲ್ಲಿ ನಮಗೆ ಕೈಲಾದ ಸಹಾಯವನ್ನು ಸಣ್ಣ ಸಣ್ಣ ಸಹಾಯವನ್ನು ಮಾಡುತ್ತಿದ್ದೇವೆ. ಯಾರು ಕೊಡೋರು, ಅಕ್ಕಿ ಕೊಟ್ಟಾರ್ರಿ, ಬ್ಯಾಳೆ ಕೊಟ್ಟಾರ, ಪೇಸ್ಟು, ಬ್ರಷು, ಪ್ಲೇಟ್ಸು ಮತ್ತು ಕೆಲವೊಂದು ಸ್ನ್ಯಾಕ್ಸ್ ಐಟಮ್ ಕೊಟ್ಟಿದ್ದಾರೆ, ಟೋಸ್ಟ್ ಕೊಟ್ಟಿದ್ದಾರೆ, ಬಿಸ್ಕಿಟ್ಸು. ಅವರವರು ನಮ್ಮ ಗುಲ್ಬರ್ಗ ಜನರ ಕೈಯಿಂದ ಆದಷ್ಟು ಸಹಾಯ ನಾವು ಮಾಡ್ತಾಯಿದ್ದೇವೆ. ಕೊಡಗಿನ ಜನ ಎದೆ ಗುದ್ದಬಾರ್ದು, ನಾವು ಇದ್ದೀವಿ ಅವ್ರ ಸಂಗಟ. ನಂತರ ಕೇದಾರ್ ಮಾತನಾಡಿ, ಸಂತ್ರಸ್ತರಿಗೆ ಅಗತ್ಯ ವಸ್ತುಗಳನ್ನು ಸಂಗ್ರಹಿಸಲಾಗುತ್ತಿದೆ ಎಂದು ತಿಳಿಸಿದರು. ಮಳೆ ಬಂದು ಜನರ ಅಸ್ತವ್ಯಸ್ತ ಆಗಿದೆ, ಹೀಗಾಗಿ ಕಲಬುರಗಿ ಜಿಲ್ಲೆಯಿಂದ ಎಲ್ಲರೂ ಕೂಡಿ ನಾವು ಧನ ಸಹಾಯವನ್ನು ಮಾಡ್ತಾ ಇದ್ದೇವೆ. ಅವರಿಗೆ ಬಟ್ಟೆ ಹಾಗೂ ಪೇಸ್ಟ್, ಬ್ರಷ್, ಅಕ್ಕಿ ಏನು ಬೇಕೋ ಅವರಿಗೆ ಎಲ್ಲ ನಮ್ಮ ಕೈಲಿ ಆದಂಥ ಸಹಾಯವನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ಕಲಬುರಗಿ ಜಿಲ್ಲೆಯನ್ನು ಕಂಡು ಪ್ರತಿಯೊಂದು ಜಿಲ್ಲೆಯೂ ಕೂಡ ಅವರಿಗೆ ಸಹಕಾರ ಮಾಡೋಕ್ಕಾಗಿ ತಮ್ಮಲ್ಲಿ ಸರ್ವರಲ್ಲಿ ಕೇಳುತ್ತಿದ್ದೇನೆ. ದಿವಂಗತ ವೆಂಕಟರಾವ್ ಬಿ ದೇಶಪಾಂಡೆ ಸ್ಮಾರಕ ಉಪನ್ಯಾಸ ಕಾರ್ಯಕ್ರಮವನ್ನು ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಗೂ ಪೂರ್ವ
ಮಾಜಿ ಪ್ರಧಾನಿ ವಾಜಪೇಯಿ ಅವರ ನಿಧನದ ಹಿನ್ನೆಲೆಯಲ್ಲಿ ಒಂದು ನಿಮಿಷ ಮೌನಾಚರಣೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿ ಕೋರಲಾಯಿತು. ಆ ಬಳಿಕ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ದೀಪ ಬೆಳಗಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು. ತದನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಹೈಕೋರ್ಟ್ ನ್ಯಾಯಮೂರ್ತಿ ಎಸ್ಎನ್ ಸತ್ಯನಾರಾಯಣ ಅವರು ದಿವಂಗತ ವೆಂಕಟರಾವ್ ಬಿ ದೇಶಪಾಂಡೆ ಕುರಿತು ಸ್ಮಾರಕ ಉಪನ್ಯಾಸ ನೀಡಿದರು. ದಿ ಗ್ರೇಟ್ ಡೀಡ್ಸ್ ಆಫ್ ಲೇಟ್ ವಿ ದೇಶಪಾಂಡೆ, ಎ ಸೀನಿಯರ್ ಮೆಂಬರ್ ಆಫ್ ಗುಲ್ಬರ್ಗಾ ಬಾರ್, ವೆಲ್ ನೋನ್ ಇಸ್ ಫಾರ್ ಇಸ್ ಎರುಡಿಷನ್, ಇಸ್ ಕಮಿಟ್ಮೆಂಟ್ and his stature as one of the finest advocates of this region. Incidentally, when I was talking to Mr. Amit Kumar Deshpande about his grandfather, just to know a little about the gentleman, I was told there was an occasion where somewhere in the 80s, probably even before 70s or 80s, even before, I was enrolled as an advocate on the rolls of the Bar Council. My senior, Mr. S.G. Sundaraswamy, had come to Gulbarga to conduct a case with reference to some contract matter involving huge stakes where I was given. ಈ ಸಂದರ್ಭದಲ್ಲಿ ಜಸ್ಟಿಸ್ ಕೆಎನ್ ಫಣೀಂದ್ರ ಸೇರಿದಂತೆ ಇತರ ಗಣ್ಯರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಂದು ಡಾಕ್ಟರ್ ಶಕುಂತಲಾ ಸಿದ್ದರಾಮ ದುರ್ಗಿ ರಚಿತ ಗ್ರಂಥಗಳ ಲೋಕಾರ್ಪಣೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್,
ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್, ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲ್ಬುರ್ಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ನಗರದ ಮದರ್ ಥೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಂದು ಡಾಕ್ಟರ್ ಶಕುಂತಲಾ ಸಿದ್ದರಾಮ ದುರ್ಗಿ ರಚಿತ ಗ್ರಂಥಗಳ ಲೋಕಾರ್ಪಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕವಯಿತ್ರಿ ವಾಸಂತಿಕಾ ಬಿಕ್ಕಣ್ಣನವರ ಬದುಕು ಬರಹ ಹಾಗೂ ಸೋಬಾನ ಪದಗಳು ಗ್ರಂಥಗಳನ್ನು ಶಕುಂತಲಾ ಬಸವರಾಜ್ ಭೀಮಳ್ಳಿ ಹಾಗೂ ಅಫ್ಜಲ್ಪುರ್ ಶಾಸಕ ಎಂವೈ ಪಾಟೀಲ್ ಸೇರಿದಂತೆ ವೇದಿಕೆ ಮೇಲಿನ ಉಪಸ್ಥಿತ ಗಣ್ಯರು ಲೋಕಾರ್ಪಣೆ ಮಾಡಿದರು. ನಂತರ ಸಮಾರಂಭವನ್ನು ಉದ್ದೇಶಿಸಿ ಶಕುಂತಲಾ ಬಸವರಾಜ್ ಭೀಮಳ್ಳಿ ಮಾತನಾಡಿದರು. ಸುಶಿಕ್ಷಿತ ಮಂಥನದಲ್ಲಿ ಹುಟ್ಟಿ ಬೆಳೆದ ಶರಣ ಸಂಸ್ಕೃತಿಯನ್ನು ಮೈಗೂಡಿಸಿಕೊಂಡವರು. ಮಗಳು ಪ್ರೀತಿ, ಅಳಿಯ ಮೊಮ್ಮಕ್ಕಳು ವಿನೋದ್, ರಾಜು, ಗಂಡು ಮಕ್ಕಳು ನಿಂತ ಗೋದು ಸೊಸೆಯಂದರು, 7 ಜನ ಮೊಮ್ಮಕ್ಕಳಿಂದ ತುಂಬಿದ ಸಂಸಾರ ಸಾಗರದಲ್ಲಿ ಮಿಂದೇಳುತ್ತಿರುವ ಸಂತೃಪ್ತ ಜೀವಿ ಎಂದು ನಮ್ಮ ಗ್ರಂಥಗಳ ಲೋಕಾರ್ಪಣೆಗೆ ಆಗಮಿಸಿದ್ದಾರೆ. ಆ ಬಳಿಕ ವಿಜಿ ವುಮೆನ್ಸ್ ಪದವಿ ಕಾಲೇಜಿನ ಸಹ ಪ್ರಾಧ್ಯಾಪಕಿ ಡಾಕ್ಟರ್ ಮೀನಾಕ್ಷಿ ಬಾಳಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಹೌದು, ಸ್ವತಃ ಮಹಿಳೆಯರ ಬಗ್ಗೆ ತುಂಬಾ ಕಾಳಜಿ ಕಳಕಳಿಯನ್ನು ಹೊಂದಿದ್ದಾರೆ. ಮಹಿಳಾ ಸಾಹಿತ್ಯದ ಮೇಲೆ, ಮಹಿಳಾ ಸಮಸ್ಯೆಗಳ ಮೇಲೆ ಅನೇಕ ಲೇಖನಗಳನ್ನು ಮತ್ತು ಪುಸ್ತಕಗಳನ್ನು ಬರೆದಿದ್ದಾರೆ. ಜೊತೆಗೆ ನಾಟಕಗಳನ್ನು ಸಹ ರಚಿಸಿದ್ದಾರೆ. ಇಂದು ನಾನು ಬಿಡುಗಡೆ ಮಾಡಿದ ಈ ಪುಸ್ತಕದ ಲೇಖಕರಾದ ವಾಸಂತಿಕಾ ಬಿಕ್ಕಣ್ಣ ಅವರು ಅನುಭಾವಿಗಳು, ಭಕ್ತಿಯ ಕವಿಗಳು ಆಗಿದ್ದಾರೆ. ಈ ಪುಸ್ತಕದಲ್ಲಿ ಅವರು ಬರೆದು ಬಿಟ್ಟ 36 ಭಕ್ತಿಪರವಾದ ಗೀತೆಗಳಿವೆ. ಭಜನೆಯ ಹಾಡಿನ ರೀತಿಯಲ್ಲಿರುವ ಇವುಗಳನ್ನು ಗಾಯಕರು ಸಂಗೀತಕ್ಕೆ ವಂದಿಸಿ ಹಾಡಿದರೆ ಕೇಳುವುದಕ್ಕೆ ಇಂಪಾಗಿರುತ್ತದೆ. ಇದರಲ್ಲಿ ಶಿವಯೋಗಿಗಳ ಬಗ್ಗೆ ಬರೆದಿದ್ದಾರೆ. ಭಕ್ತಿಯ ಬಗ್ಗೆ, ಸಮಾಜದ ಬಗ್ಗೆ, ಸಾಮಾನ್ಯ ಮಾನ ದಿನನಿತ್ಯ ಹೇಗೆ ನಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಬಹಳ ಸುಂದರವಾಗಿ ಬರೆದಿದ್ದಾರೆ. ಈ ಹಾಡುಗಳು ತುಂಬ ಚೆನ್ನಾಗಿವೆ. ಅವರಿಗೆ ಮತ್ತು ಈ ಹಾಡುಗಳನ್ನು ಬರೆದ ಮೂಲಕ ಈ ಸಂದರ್ಭದಲ್ಲಿ ಡಾಕ್ಟರ್ ವಿಕ್ರಮ್ ವಿಸಾಜಿ, ಪ್ರೊಫೆಸರ್ ಸಿದ್ದರಾಮ್ ದುರ್ಗಿ, ಡಾಕ್ಟರ್ ಚೇತನ್ ದುರ್ಗಿ, ಡಾಕ್ಟರ್ ಸುಚಿತ್ರಾ ದುರ್ಗಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿರಾಮದ ನಂತರ ಮತ್ತೊಮ್ಮೆ ಇನ್ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಇಂದು ವಿಶ್ವ ಛಾಯಾಗ್ರಹಣ ದಿನ. ಛಾಯಾಗ್ರಹಣ ಒಂದು ಕಲೆ. ಒಂದು ಛಾಯಾಚಿತ್ರ 1000 ಪದಗಳಿಗೆ ಸಮ. ದಿನನಿತ್ಯದ ಆಗು ಹೋಗುಗಳು ಹಾಗೂ ಸುದ್ದಿ ವಿಚಾರಗಳನ್ನು ಛಾಯಾಚಿತ್ರದ ಮೂಲಕ ನಮಗೆ ತಲುಪಿಸುತ್ತಿರುವ ಮಾಧ್ಯಮ ಕ್ಷೇತ್ರದ ಛಾಯಾಗ್ರಾಹಕರಿಗೆ 179ನೇ ವಿಶ್ವ ಛಾಯಾಗ್ರಹಣ ದಿನದ ಶುಭಾಶಯಗಳು.
1837ರಲ್ಲಿ ಫೋಟೋಗ್ರಾಫಿಕ್ ಪ್ರಕ್ರಿಯೆಯಾದ ಡಗೆರೋಟೈಪ್ ಅನ್ನು ಜೋಸೆಫ್ ನೈಸ್ಪೋರೆ ನಿಪ್ಸೆ ಮತ್ತು ಲೂಯಿಸ್ ಡಗ್ರೆ ಅಭಿವೃದ್ಧಿಪಡಿಸಿದ ಸವಿ ನೆನಪಿಗಾಗಿ ವಿಶ್ವ ಫೋಟೋ ದಿನ ಅಸ್ತಿತ್ವಕ್ಕೆ ತರಲಾಗಿದೆ ಎನ್ನುತ್ತಾರೆ ಛಾಯಾಗ್ರಾಹಕ ವಿದ್ವಾಂಸರು. 1839ರ ಜನವರಿ 9ರಂದು ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ ಗೆರೋಟೈಪ್ ಪ್ರಕ್ರಿಯೆಯನ್ನು ಘೋಷಿಸಿತು. ಕೆಲವೇ ತಿಂಗಳ ನಂತರ 1839ರ ಆಗಸ್ಟ್ 19ರಂದು ಫ್ರೆಂಚ್ ಸರ್ಕಾರ ಪೇಟೆಂಟ್ ಖರೀದಿಸಿದ್ದಲ್ಲದೆ ಸಂಶೋಧನೆಯನ್ನು ಜಗತ್ತಿಗೆ ಉಚಿತ ಕೊಡುಗೆ ಎಂದು ಘೋಷಿಸಿತು. ಆದರೆ ಡಗರೋಟೈಪ್ ಮೊದಲ ಶಾಶ್ವತ ಫೋಟೋಗ್ರಾಫಿಕ್ ಕಲ್ಪನೆಯಲ್ಲ ಎಂದು ಸರ್ಕಾರ ತಿಳಿಸಿತ್ತು. ನೈಸ್ಪೋರೆ ನಿಪ್ಸೆ ಮೊದಲ ಶಾಶ್ವತ ಫೋಟೋಗ್ರಾಫ್ ಅನ್ನು ಸೆರೆ ಹಿಡಿದಿದ್ದು ವ್ಯೂ ಫ್ರಮ್ ದ ವಿಂಡೋ ಅಟ್ ಲೀ ಗ್ರಾಸ್. ಇದಕ್ಕೆ ಬಳಸಿದ ಪ್ರಕ್ರಿಯೆಯನ್ನು ಹಾಲಿಯೋಗ್ರಫಿ ಎಂದು ಕರೆಯಲಾಗಿದೆ. ಡಗರೆ ಟೈಪ್ ಮೊದಲ ಪ್ರಾಯೋಗಿಕ ಫೋಟೋಗ್ರಫಿ ಪ್ರಕ್ರಿಯೆ ಮತ್ತು ಫ್ರೆಂಚ್ ಸರ್ಕಾರದಿಂದ ಪೇಟೆಂಟ್ ಖರೀದಿ ಮತ್ತು ಬಿಡುಗಡೆಯ ಮೂಲಕ 1839ರ ಆಗಸ್ಟ್ 19ನ್ನು ವಿಶ್ವ ಫೋಟೋ ದಿನಾಚರಣೆ ಆಚರಿಸಲು ಎರಡು ಐತಿಹಾಸಿಕ ಗುಣಗಳು ಕಾರಣವಾಗಿವೆ ಎನ್ನುತ್ತಾರೆ ಛಾಯಾಗ್ರಾಹಕ ವಿದ್ವಾಂಸರು. ವಿಶ್ವ ಫೋಟೋಗ್ರಫಿ ದಿನವೆಂದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಛಾಯಾಗ್ರಹಣವನ್ನು ಆಚರಿಸುವ ದಿನ. ಸಂಜೆವಾಣಿ ದಿನಪತ್ರಿಕೆಯ ಹಿರಿಯ ಛಾಯಾಗ್ರಾಹಕ ಮೊಹಮ್ಮದ್ ಮುಕ್ತಾರುದ್ದೀನ್ ಮಾತನಾಡಿ ವಿಶ್ವ ಛಾಯಾಗ್ರಾಹಕರ ದಿನದ ಶುಭಾಶಯ ಕೋರಿದರು. ಪ್ರಥಮ ಬಾರಿ ಇವತ್ತು ನಾವು ಒಂದು ದೊಡ್ಡ ಕಾರ್ಯಕ್ರಮ ವರ್ಲ್ಡ್ ಫೋಟೋಗ್ರಫಿ ಡೇ ಕಾರ್ಯಕ್ರಮ ಮಾಡಬೋದಾಗಿತ್ತು. ಆದರೆ ಅದಕ್ಕೆ ಎರಡು ಕಾರಣ ಇದೆ. ಒಂದು ನಮ್ಮ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ನಿಧನ ಆಗಿದ್ದಂತ ಅದಕ್ಕೆ ಮುಂದಾಗಲಾಗಿದೆ. ಇನ್ನೊಂದು ಏನಂದರೆ ಈಗ ಕೇರಳ ಮತ್ತು ಕೊಡಗಿನಲ್ಲಿ ಏನು ಪ್ರಾ ಬಂದಿದೆ ಅದು ಅದೊಂದು ದೊಡ್ಡ ದುಃಖದ ಸಂಗತಿ ನಮ್ಗೆ. ಇವತ್ತು ತಾವೆಲ್ಲ ಜನ ಇವತ್ತು ಅಲ್ಲಿ ಏನು ಘಟನೆ ನಡೀತಾ ಇದೆ ಏನಿಲ್ಲ ಅದನ್ನ ಇವತ್ತು ನೋಡ್ತಾ ಇದ್ದೀರಿ. ಅದೇ ನಮ್ಮ ಇವತ್ತು ಛಾಯಾಗ್ರಾಹಕರು ಎಷ್ಟು ಕಷ್ಟಪಟ್ಟು ಅಲ್ಲಿಂದ ನಿಮ್ಮದು ಸುದ್ದಿ ಮತ್ತು ನಿಮಗೆ ಒಂದು ಭಾವಚಿತ್ರ ಅಲ್ಲಿ ಏನು ಪರಿಸ್ಥಿತಿ ಇದೆ ಆ ಜನ ಯಾವ ಸ್ಥಿತಿಯಲ್ಲಿದ್ದಾರೆ ಅದೆಷ್ಟು ಕಷ್ಟದಲ್ಲಿದ್ದಾರೆ ಒಬ್ಬರು ಅಲ್ಲಿ ಎಷ್ಟು ಮಂದಿ ಸಾವು ಜೀವ ಹೋಗಿದೆ ಯಾರ್ಯಾರಿಗೂ ವ್ಯವಸ್ಥೆ ಇಲ್ಲ ಇವತ್ತೆಲ್ಲ ತಾವೇನು ದೃಷ್ಟಿ ನೋಡ್ತಾ ಇದ್ದೀರಿ. ಆ ದೃಶ್ಯ ನಮ್ಮ ಮಾಧ್ಯಮ ಎಲ್ಲ ಛಾಯಾಗ್ರಹಕ್ಕೆ ಮಾಡುವಂಥ ಕೆಲಸ. ಆದರೆ ಅವರಿಗೂ ನಾನು ಅಲ್ಲೇನು ಆ ಘಟನೆ ಆಗಿದೆ ಆ ಘಟನೆಯಲ್ಲಿ ನಾವು ಎಲ್ಲರೂ ಗುಲ್ಬರ್ಗ ಎಲ್ಲ ಛಾಯಾಗ್ರಹಕ್ಕೆ ಭಾಗವಹಿಸಿದ್ದು ಅದು ನಮಗೆ ದುಃಖ ಅಲ್ಲ. ದೇವರು ಅವರು ಎಲ್ಲರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಿ ಅಂತ ನಾನು ಹೇಳಿ ನಗರದ ಮುಖ್ಯ ರಸ್ತೆಯಾದ ಹೊಸ ಜೋರ್ಗಿ ರಸ್ತೆಯ ಮೂಲಕ ಹಾದು ಹೋಗುವ ಓವರ್ಬ್ರಿಡ್ಜ್ ಕಾಮಗಾರಿಯು ನಿಧಾನಗತಿಯಲ್ಲಿ ಸಾಗುತ್ತಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಕೊಠಾರಿ ಫಂಕ್ಷನ್ ಹಾಲ್ನಿಂದ ಹಿಡಿದು ಎನ್ಜಿಒ ಕಾಲೋನಿ ಕ್ರಾಸ್ವರೆಗೂ ಸ್ಥಳ ಒತ್ತುವರಿ ಆಗಿದ್ದು ಸುಮಾರು 3 ವರ್ಷಗಳಿಂದ ನಡೆಯುತ್ತಿರುವ ಕಾಮಗಾರಿಯು ಅಂತಿಮ ಸ್ವರೂಪ ಪಡೆಯದೇ ಇರುವುದರಿಂದ ವಾಹನ ಸವಾರರು ದಿನನಿತ್ಯ ಪರದಾಡುತ್ತಿದ್ದಾರೆ. ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ರಸ್ತೆ ಇದಾಗಿದ್ದು ರಸ್ತೆ ಕಾಮಗಾರಿ ಪ್ರಗತಿಯಲ್ಲಿರುವುದರಿಂದ ಕಿರಿದಾದ ರಸ್ತೆಯಲ್ಲಿಯೇ ದೊಡ್ಡ ವಾಹನಗಳು ಸಂಚರಿಸುತ್ತಿದ್ದು ವಾಹನ ದಟ್ಟಣೆ ಹೆಚ್ಚಾಗಿದೆ.
ಹೀರಾಪುರ್ ಹಾಗೂ ಜೇವರ್ಗಿ ಮೇಲ್ಸೇತುವೆ ಕಾಮಗಾರಿ ಏಕಕಾಲಕ್ಕೆ ಆರಂಭಿಸಿರುವುದರಿಂದ ಈ ರಸ್ತೆಯಲ್ಲಿಯೇ ಬಹುತೇಕ ಸರ್ಕಾರಿ ಬಸ್ಸುಗಳು ಸಂಚರಿಸುತ್ತಿದ್ದು ಶಾಲಾ ಮಕ್ಕಳು ಸೇರಿದಂತೆ ವಾಹನ ಸವಾರರಿಗೆ ವಾಹನ ದಟ್ಟಣೆಯು ತಲೆ ಬಿಸಿ ತರಿಸಿದೆ. ಶೀಘ್ರವೇ ಕಾಮಗಾರಿ ಪೂರ್ಣಗೊಳ್ಳಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ. ಜಿಲ್ಲಾ ಕುರುಬ ಮತ್ತು ಗೊಂಡ ನೌಕರರ ಸಂಘದ ವತಿಯಿಂದ ಸೆಪ್ಟೆಂಬರ್ 9ರಂದು ಸಮಾಜದ ಸರ್ವತೋಮುಖ ಅಭಿವೃದ್ಧಿಗಾಗಿ ಹಾಗೂ ಸಮಾಜದ ಬಂಧುಗಳಲ್ಲಿ ವೈಚಾರಿಕ, ಸೈದ್ಧಾಂತಿಕ ಹಾಗೂ ಆಧ್ಯಾತ್ಮಿಕ ವಿಚಾರಗಳು ಮೂಡಿ ಕುರುಬ ಸಮಾಜದ ಏಳ್ಗೆಗಾಗಿ ಬೃಹತ್ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಎಸ್ ಕೋಕಟ್ನೂರ್ ಇಲ್ಲಿನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಜಿಲ್ಲಾ ಶಾಖೆ ಕಲಬುರಗಿ ಇವುಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ 8/9/2018 ಈ ಭಾಗದ ಪ್ರತಿಷ್ಠಿತ ಯುವ ರಾಜಕಾರಣಿ ಕಲಬುರಗಿ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬರು, ಅದರಂತೆ ನಮ್ಮ ಸಮಾಜದ ಹಿರಿಯರು ಹಾಗೂ ಈ ರಾಜ್ಯದ ಪ್ರಭಾವಿ ಮಂತ್ರಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀ ಬಂಡಪ್ಪ ಕಾಶಂಪೂರ್ರವರನ್ನು ಸನ್ಮಾನ ಮಾಡಬೇಕಂತಕ್ಕಂಥ ಒಂದು ಯೋಜನೆಯನ್ನು ನಮ್ಮ ಉಭಯ ಸಂಘಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ 2017 ಪ್ರತಿಭಾವಂತ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಪ್ರತಿಶತ 85% ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದರಂತೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಪ್ರತಿಭಾನ್ವಿತ ವ್ಯಕ್ತಿಗಳು ಇವತ್ತು IAS ಇರ್ಬೋದು, KS ಇರ್ಬೋದು, KAS ಇರ್ಬೋದು ಅಥವಾ ಉನ್ನತ ಹುದ್ದೆಗಳಲ್ಲಿ ಇರ್ತಕ್ಕ ಪೊಲೀಸ್ ಇಲಾಖೆ ಇರ್ಬೋದು ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ಇವತ್ತು ಸನ್ಮಾನ ಮಾಡ್ತಕ್ಕಂಥ ಒಂದು ಯೋಜನೆಯನ್ನು ಉಭಯ ಸಂಘಗಳು ಹಮ್ಮಿಕೊಂಡಿವೆ. ಅದರಂತೆ 2017 ನಮ್ಮ ಸಮಾಜದ ವಿವಿಧ ಹುದ್ದೆಗಳಲ್ಲಿ ಸೇವೆಯನ್ನು ಸಲ್ಲಿಸಿ ಸೇವಾನಿವೃತ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನವನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಆ 8ನೇ ತಾರೀಕಿನಂದು ಹಮ್ಮಿಕೊಂಡಿರತಕ್ಕಂಥ ಒಂದು ಯೋಜನೆ ಕೂಡ ಈ ಉಭಯ ಸಂಘಗಳ ಮುಖಾಂತರವಾಗಿ ನಾವೆಲ್ಲರೂ ಇವತ್ತು ಕಾರ್ಯಪ್ರವೃತ್ತರಾಗಿದ್ದೇವೆ. ನಮ್ಮ ಸಮಾಜ ಇವತ್ತು ಕರ್ನಾಟಕದಲ್ಲಿ ಒಬ್ಬ ಪ್ರಭಾವಿ ಮುಖ್ಯಮಂತ್ರಿಯನ್ನು ಕಂಡಿರತಕ್ಕಂಥ ಸಮಾಜ. ಅದರಂತೆ ಇವತ್ತು ಸಾಕಷ್ಟು ಇವತ್ತಿನ ಒಂದು ಸಂದರ್ಭದಲ್ಲಿ ಈ ಸಮಾಜ ಬಹಳ ಬಲಿಷ್ಠವಾಗಿ ಬೆಳೀತಾ ಇದೆ. ಮುಂಬರತಕ್ಕಂಥ ದಿನಗಳಲ್ಲಿ ಗ್ರಾಮ ರಾವ್ ಸರ್ ಇರ್ಬೋದು, ಬಸವರಾಜ್ ಕ್ವಾಟ್ನೂರ್ ಸರ್ ಇರ್ಬೋದು, ಮಲ್ಲಿನಾಥ್ ಸರ್ ಇರ್ಬೋದು, ಅದರಂತೆ ಚಂದ್ರಶೇಖರ್ ಗಾರ್ಗ್ ಎಲ್ಲರೂ ಕರೆತು ಯಶಸ್ವಿ ಮಾಡಬೇಕಂತಕ್ಕಂಥ ಒಂದು ಭಾವನೆ. ಆಳಂದ ತಾಲೂಕಿನ ಜವಳ್ಗ ಬಿ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣ ಜಯಂತಿ ನಿಮಿತ್ತ ಸಂಗೊಳ್ಳಿ ರಾಯಣ್ಣ ಬಸ್ ನಿಲ್ದಾಣವನ್ನು ಉದ್ಘಾಟಿಸಲಾಯಿತು. ಹೈದರಾಬಾದ್ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ತಾಲೂಕಾ ಅಧ್ಯಕ್ಷ ಮೈಲಾರಿ ಪೂಜಾರಿಯವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಿದರು. ಈ ಸಂದರ್ಭದಲ್ಲಿ ಸತೀಶ್ ಪೂಜಾರಿ, ಬಸುರಟ್ಕಲ್, ಮಲ್ಲಿಕಾರ್ಜುನ್ ಬಿರಾದರ್, ಲೋಕೇಶ್ ತೋಳ, ಅರ್ಜುನ್ ಕೇಬಲ್ ಆಪರೇಟರ್, ಸಂಜು ಹೊಳ್ಕುಂದಿ ಸೇರಿದಂತೆ ಇನ್ನಿತರರು ಇದ್ದರು.
ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ, ಕೋಮುವಾದ ಅಳಿಸಿ ಜನಾಂದೋಲನ ಕಾರ್ಯಕ್ರಮವನ್ನು ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ, ಕೋಮುವಾದವನ್ನ ಅಳಿಸಿ ಜನಾಂದೋಲನ ಕಾರ್ಯಕ್ರಮವನ್ನ ಕನ್ನಡ ಭವನದಲ್ಲಿ ಆಯೋಜಿಸಲಾಗಿತ್ತು. ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಪಿಐ ರಾಜ್ಯ ಕಾರ್ಯದರ್ಶಿ ಮಂಡಳಿಯ ಸದಸ್ಯ ವಿಜಯ ಭಾಸ್ಕರ್ ಡಿಎ ಮಾತನಾಡಿದರು. ಮತ್ತೆ ಈ ಸಂವಿಧಾನವನ್ನು ವಿರೋಧ ಮಾಡಲಿಕ್ಕೆ ಅವರಿಗೆ ಇದ್ದಂಥ ಇನ್ನೊಂದು ಕಾರಣ ಏನು? ಏನು ಶತಮಾನಗಳಿಂದ ಬ್ರಾಹ್ಮಣ ಪುರೋಹಿತಶಾಹಿಯ ಕಾಲು ಕೆಳಗೆ ಸಿಕ್ಕಿ ದಲಿತರು ಮತ್ತು ಶೂದ್ರ ಜನಾಂಗ ಏನು ಅವಕಾಶಗಳಿಂದ ವಂಚಿತರು? ಸಂವಿಧಾನದ ರಕ್ಷಣೆ ಕೊಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ತಂದಿದ್ದು ಆರ್ಎಸ್ಎಸ್ನ ಕೆಂಗಣ್ಣಿಗೆ ಗುರಿಯಾಗಿತ್ತು. ಆದ್ದರಿಂದ ಇವತ್ತು ಸಹ ಮೊನ್ನೆ ಕೂಡ ದಿಲ್ಲಿ ಒಳಗಡೆ ಸಂಘ ಪರಿವಾರದ ಕೆಲವು ಸಂಘಟನೆಗಳು ಸಂವಿಧಾನವನ್ನು ಸುಟ್ಟಾಕಿ ಪ್ರತಿಭಟನೆ ಮಾಡಿದ್ದನ್ನು ನೀವು ನೋಡ್ತೀರಿ. ಈ ಸಂದರ್ಭದಲ್ಲಿ ದೇವೇಗೌಡ ತೆಲ್ಲೂರ್, ಮೌಲಾಮುಲ್ಲಾ ಸೇರಿದಂತೆ ಇನ್ನಿತರರು ಇದ್ದರು. ಕಲಬುರಗಿಯ ಇಂದಿನ ಹವಾಮಾನ. ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬಗೆಹರಿಯದ ಜಿಮ್ಸ್ ನೌಕರರ ಆಡಳಿತ ಮಂಡಳಿ ನಡುವಿನ ಗೊಂದಲ, 40ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಮಹಾಮಳೆಗೆ ತತ್ತರಿಸಿರುವ ಕೊಡಗು, ಸಂತ್ರಸ್ತರ ನೆರವಿಗೆ ಧಾವಿಸಿದ ಪೇಜಾವರ ಶ್ರೀ ಸೇನೆ ಕಾರ್ಯಕರ್ತರು. ಅಡ್ವೊಕೇಟ್ ದಿವಂಗತ ವೆಂಕಟರಾವ್ ಬಿ ದೇಶಪಾಂಡೆ ಸ್ಮಾರಕ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಉಪನ್ಯಾಸ ಕಾರ್ಯಕ್ರಮ ಆಯೋಜನೆ. ಮದರ್ ತೆರೇಸಾ ಶಿಕ್ಷಣ ಮಹಾವಿದ್ಯಾಲಯದಲ್ಲಿಂದು ಡಾಕ್ಟರ್ ಶಕುಂತಲಾ ಸಿದ್ದರಾಮ ದುರ್ಗಿ ರಚಿತ ಗ್ರಂಥಗಳ ಲೋಕಾರ್ಪಣೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್.
ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯಿ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. Brand Luggage Showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sung Shopping Complex, opposite Veterinary Hospital, Sedam Road, Gulbarga. Contact number 0847-236-333 or 97421-36333.